ಈಗ ಐದು ಗ್ಯಾರಂಟಿಗಳ ನಡುವೆ ಮತ್ತೊಂದು ಸಮಸ್ಯೆ ಸರ್ಕಾರಕ್ಕೆ ಎದ್ದಿಂತಂತೆ ಕಾಣಿಸ್ತಾ ಇದೆ. ಅದು ಮಹಿಳಾ ಈ ಸ್ತ್ರೀ ಶಕ್ತಿ ಸಂಘಗಳೆಲ್ಲ ಏನಿರ್ತವೆ, ಇದರಲ್ಲಿ ಸಾಲವನ್ನ ತಗೊಂಡಿರ್ತಾರಲ್ಲ, ಸಾಲ ಮರುಪಾವತಿ ಮಾಡಿ ಅಂತ ಅಲ್ಲಿಗ ಅಧಿಕಾರಿಗಳು ಯಾರಾದ್ರೂ ಹೋದಾಗ ನಾವು ಖಡಾಖಂಡಿತವಾಗ ಕೊಡಲ್ಲ, ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಸಾಲ ಮನ್ನಾ ಮಾಡ್ತೀವಿ ಅಂತ, ಹಂಗಾಗಿ ಕೊಡಲ್ಲ ಅಂತ ಹೆಣ್ಮಕ್ಳು ಹಳ್ಳಿಗಳ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಪಾಪ ಸಾಲವನ್ನ ರಿಕವರಿ ಮಾಡೋಕೆ ಬಂದಿರೋರಿಗೆ ತಲೆನೋವು, ಹಾಗೆ ಬಿಟ್ಟು ಕಳ್ಸದ ಏನು ಅಂತ. ಕೋಲಾರದ ಬಂಗಾರಪೇಟೆಯಲ್ಲಿ ಈಗಿನ ಸದ್ಯದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಅದು ಬರೀ ಕೋಲಾರಕ್ಕೆ ಮಾತ್ರ ಸೀಮಿತ ಆದಂಗೆ ಕಾಣಿಸ್ತಾ ಇಲ್ಲ, ಹಲವು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ. ಸಾಲ ತಗೊಂಡಿರುವಂತಹ ಹೆಣ್ಮಕ್ಳು ಕಾಂಗ್ರೆಸ್ ಬಂದ್ರೆ ಹೇಳಿರಲಿಲ್ವ ಸಾಲ ಮನ್ನಾ ಮಾಡ್ತೀವಿ ಅಂತ, ನಾವು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯವರು ಅದೇ ಕೋಲಾರದ ನೆಲದಲ್ಲಿ ನಿಂತು ಒಂದು ಸಲ ಭಾಷಣದ ವೇಳೆ ಮಾತಾಡಿದ್ರು. ಆ ನಂತರ ಹೆಣ್ಮಕ್ಳು ಇದೀಗ ಅದೇ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಮಹಿಳಾ ಸ್ತ್ರೀ ಶಕ್ತಿ ಸಂಘದ ಸಾಲವನ್ನ ಮನ್ನಾ ಮಾಡೋದ್ರ ಬಗ್ಗೆ ಸಿದ್ದರಾಮಯ್ಯವರು ಪ್ರಸ್ತಾಪ ಏನು ಮಾಡಿದ್ರು, ಆ ಪಟ್ಟು ಹಿಡಿದು ಕೂತಿದ್ದಾರೆ ಹೆಣ್ಮಕ್ಳು. ವಾಪಸ್ ಕೊಡಲ್ಲ ಸಾಲ, ಮನ್ನಾ ಮಾಡಿ, ಯಾಕೆ ವಾಪಸ್ ಕೇಳಕ್ ಬರ್ತಾ ಇದ್ರಿ ಮನೆ ಬಾಗ್ಲಿಗೆ, ನೀವು ಹೇಳಿಲ್ವಾ ಸಿದ್ದರಾಮಯ್ಯವರು ಸಾಲ ಮನ್ನಾ ಮಾಡ್ತೀವಿ ಅಂತ? ಸಾಲ ಕಟ್ಟಕ ಸಿದ್ದರಾಮಯ್ಯ ಹೇಳಿದ್ರಲ್ಲ ಸಾಲ ಮನ್ನಾ ಮಾಡ್ತೀವಿ, ಯಾಕೆ ಹೇಳಿದ್ರು ಸಿದ್ದರಾಮಯ್ಯ ಎಲ್ಲರ ಸಹಕಾರ ಸಂಘ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಪಾಪ ಸಾಲ ರಿಕವರಿಗೆ ಹೋಗೋರ್ದು ಒಂದು ಬಾಯಿ, ಊರವ್ರದ್ದೆಲ್ಲ ಒಂದು ಬಾಯಿ ಆಗ್ಬಿಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಕೋಲಾರದಲ್ಲಿ ಏನ್ ರವಿ ಸಮಸ್ಯೆ ಇದು? ಈಗ ಕೋಲಾರದಲ್ಲಿ ಇತ್ತೀಚೆಗೆ ಅಂದ್ರೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಬಳಿಕ ಸಹಕಾರ ಸಂಘಗಳ ಅದರಲ್ಲೂ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅನ್ನೋ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಚುನಾವಣೆಗೂ ಈ ಮೊದಲು ಈ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಸಾಲ ಕೊಡ್ತಿದ್ರು. ಅಂದ್ರೆ ಏನು ಮಹಿಳಾ ಸಂಘಗಳಿಗೆ ಜೊತೆಗೆ ರೈತರಿಗೆ ಸಾಕಷ್ಟು ಸಾಲವನ್ನ ಕೊಡ್ತಿದ್ರು. ಆ ವೇಳೆ ಸಂದರ್ಭದಲ್ಲಿ ಚುನಾವಣೆಗೂ ಮೊದಲು ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ಅಂದ್ರೆ ನಮ್ಮ ಸರ್ಕಾರ ಜಾರಿಗೆ ಬಂದ್ರೆ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೇವೆ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ರು. ಅದಲ್ಲದೆ ಸಿದ್ದರಾಮಯ್ಯವರು ಕೂಡ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲಿ ಆಗ್ಲೂ ಕೂಡ ಸಿದ್ದರಾಮಯ್ಯವರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದಂತದ್ದು. ಅಂದ್ರೆ ಯಾರು ಮಹಿಳೆಯರು ಲೋನ್ ಪಡೆದಿದ್ದೀರಿ ಅವ್ರದ್ದು ನಮ್ಮ ಸರ್ಕಾರನೇ ಬಂದ್ರೆ ನಾವು ಮನ್ನಾ ಮಾಡ್ತೇವೆ, ಜೊತೆಗೆ ಜಾಸ್ತಿ ಕೂಡ ಹೆಚ್ಚಾಗಿ ಕೂಡ ಲೋನ್ ಗಳನ್ನ ಕೊಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಆಲ್ರೆಡಿ ಚುನಾವಣೆಗೂ ಮೊದಲೇ ಘೋಷಣೆ ಮಾಡಿದ್ರು. ಆದ್ರೆ ಇದಾಗಿ ಈಗಾಗಲೇ ಪೀಕಲಾಟಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಂದು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಈಗ ವಾಪಸ್ ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನ ಈಗ ಕೊಡ್ತಾ ಇರ್ತಕ್ಕಂಥದ್ದು ವಿದ್ಯಾ. ಧನ್ಯವಾದ ರವಿ ತಮ್ಮ ಡೀಟೇಲ್ಸ್ಗೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋಂಗೆ ಪಾಪ ಅಧಿಕಾರಿಗಳು ಏನ್ ಮಾಡ್ತಾರೆ?